ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಮತಿ. ಇವತ್ತಿನ ನಮ್ಮ ವೀಡಿಯೋ ತುಂಬ ಇಂಟ್ರೆಸ್ಟಾದ ವೀಡಿಯೋ, ಇದು ತುಂಬ ಮುಖ್ಯವಾದ ವೀಡಿಯೋ. ಇದನ್ನು ನೀವು ಮಿಸ್ ಮಾಡಲಾರ್ದೆ, ಕೊನೆ ತನಕ ಸ್ಕಿಪ್ ಮಾಡಲಾರ್ದೆ ನೋಡಿ. ಇದನ್ನು ಇದರಲ್ಲಿ ತುಂಬ ತರವಾದ ಮಾಹಿತಿ ನಿಮ್ಗೆ ಕೊಟ್ಟಿದ್ದೀನಿ. ನಿಮ್ಮ ಕ್ವಶನಿಗೆ ಆನ್ಸರಾಗಿ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನೀವು ಮಿಸ್ ಮಾಡಲಾರ್ದೆ ನೋಡಿ ಅಂತ ಮತ್ತೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ. ಕೆಲವೊಂದು ಸಮಸ್ಯೆಗಳು ನನ್ನ ಹತ್ರ ಕೇಳಿದ್ದಾರೆ, ಕಾಮೆಂಟಲ್ಲಿ ಕೇಳಿದ್ದಾರೆ. ಏನಂತೇಳಿದರೆ, ಗಿಡಗಳಲ್ಲಿ ಮೊಗ್ಗು ಉದುರ್ತಾ ಇದೆ, ಇಲ್ಲಾಂದರೆ ಸಣ್ಣ ಸಣ್ಣ ಮಿಡಿಗಳೆಲ್ಲ ಇರುತ್ತಲ್ಲ ಅವೆಲ್ಲ ಉದುರ್ತಾ ಇರುತ್ತೆ, ಯಾತಕ್ಕೆ ಅಂತ ಕೇಳಿದ್ದಾರೆ. ಇನ್ನೊಂದು, ಏನೇ ಮಾಡಿದರೂ ಕೂಡ ನಮ್ಮ ಗಿಡಗಳು ಸರಿಯಾಗಿ ಬೆಳೀತಾ ಇಲ್ಲ, ಯಾತಕ್ಕೆ ಅಂತ ಕೂಡ ಕೇಳಿದ್ದಾರೆ. ಅವೆಲ್ಲದಕ್ಕೂ ಆನ್ಸರ್ ಇವಾಗ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ನಾನು. ಈಗ ನೋಡಿ, ಫಸ್ಟ್ ಕೋಕೋಪೀಟು ಯೂಸ್ ಮಾಡೋರು ಈ ವಿಡಿಯೋ ನೋಡಿ. ಈ ಕೋಕೋಪೀಟು ಬ್ರಿಕ್ಸ್ ರೂಪದಲ್ಲಿ ಸಿಕ್ಕುತ್ತೆ, ಹಾಗೆ ಲೂಸ್ ರೂಪದಲ್ಲಿ ಕೂಡ ಸಿಕ್ಕುತ್ತೆ. ಅಂದರೆ ನಿಮಗೆ ಕೆಜಿ 2 ಕೆಜಿ ಬೇಕಾದರೂ ಕೂಡ ನೀವು ತೊಗೊಂಬರ್ಬೋದು. ಇಲ್ಲ, ಈ ಥರ ಇಟ್ಟಿಗೆ ರೂಪದಲ್ಲಿರುತ್ತೆ ಇದು. ಈ ಇಟ್ಟಿಗೆ ರೂಪದಲ್ಲಿ ಇದು 5 ಕೆಜಿ ಬ್ರಿಕ್ ಇದು. ಈ 5 ಕೆಜಿ ಬ್ರಿಕ್ಕಿಗೆ ನೋಡಿ, ನಾನು ನೀರು ಹಾಕ್ತಾ ಇದ್ದೀನಿ. ನೀರು ಹಾಕ್ತಾ ಇದ್ದಂಗೆ ಅದು ನೀರೆಲ್ಲ ಕುಡಿದ್ಬಿಟ್ಟು ಯಾವ ಥರ ಉಬ್ಬುತ್ತೆ ನೋಡಿ. ಅಕ್ಕ, ಇದನ್ನೇ ಕೇಳ್ತೀರಿ, ನಮ್ಗೆ ಗೊತ್ತಿಲ್ವಾ ಅಂತ ಕೇಳ್ಬೋದೇನೋ. ಇದನ್ನು ನಿಮಗೆ ಇಂಪಾರ್ಟೆಂಟಾಗಿ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ನೋಡಿ ನಾನು ಎಷ್ಟೇ ನೀರು ಹಾಕಿದ್ರು ಕೂಡ ಅದು ಹಿಡಿದಿಟ್ಕೊಳ್ತಾ ಇದೆ. ಅದು ಆ ನೀರನ್ನು ಹೊರಗಡೆ ಹೋಗೋಕ್ಕೆ ಬಿಡ್ತಾ ಇಲ್ಲ. ಇದೇ ಥರ ನಾವು ಪಾಟಲ್ಲಿ ಈ ಕೋಕೋಪೀಟ್ ಹಾಕಿದವಾಗ ಆ ನೀರನ್ನು ಏನು ಮಾಡುತ್ತೆ ಅಂದರೆ, ಹೊರಗಡೆ ಹೋಗೋಕ್ಕೆ ಬಿಡಲಾರ್ದೆ, ಅಂದರೆ ಡ್ರೈನೇಜ್ ಹೋಲ್ ಮಾಡಿರ್ತೀವಲ್ಲ ನಾವು ಪಾಟಿಗೆ, ಅದರಲ್ಲಿ ಹೋಗೋಕ್ಕೆ ಬಿಡಲಾರ್ದೆ ಇದು ಅದನ್ನು ಹಿಡಿದಿಟ್ಕೊಳ್ಳುತ್ತೆ ನೀರನ್ನು. ನೀರು ಯಾವಾಗ ಜಾಸ್ತಿ ಪಾಟಲ್ಲಿರುತ್ತೋ ಆವಾಗ ಬೇರಿಗೆ ನೀರು ಬೇಕಾದಕ್ಕಿಂತ ಜಾಸ್ತಿ ಇದ್ದುಬಿಟ್ಟು ಆ ಗಿಡಗಳಲ್ಲಿ ಸರಿಯಾಗಿ ಬೆಳವಣಿಗೆ ಆಗೋಲ್ಲ. ಇನ್ನೊಂದು, ಮೊಗ್ಗುಗಳು ಉದುರುತ್ತಾ ಇರುತ್ತೆ. ನೀವು ದಾಸವಾಳದಲ್ಲಾಗಲಿ ಬೇರೆ ಥರದ ಹೂವು, ಈ ಬದನೆ ಇಲ್ಲಾಂದರೆ ಈ ಟೊಮೆಟೊ ಇಂಥದ್ರಲ್ಲೆಲ್ಲ ನೋಡ್ಬೋದು ನೀವು. ಈ ಹೂವು ಜಾಸ್ತಿ ಉದುರೋ ಸಮಸ್ಯೆ ಇದ್ದವರು ಕೋಕೋಪೀಟ್ ಏನಾದರೂ ನೀವು ಯೂಸ್ ಮಾಡ್ತಾ ಇದ್ದರೆ ಇನ್ನೊಂದು ಸರ್ತಿ ಈ ವಿಡಿಯೋ ನೋಡಿ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆನಾ? ಈ ಥರ ನೀರು ಇಟ್ಕೊಂಡು ನಮಗೆ ಯಾವಾಗಲೇ ಆಗಲಿ ಗಿಡಕ್ಕೆ ನೀರು ಹಾಕಿದವಾಗ ನೀರು ಹಾಕೋದಕ್ಕಿಂತ ಮಣ್ಣಲ್ಲಿ ತೇವಾಂಶ ಇರೋ ಥರ ನಾವು ನೋಡ್ಕೊಬೇಕು. ಅಂದರೆ ನಾವು ಕೆಲವ್ರು ಏನು ಮಾಡ್ತಾರೆ, ಪೈಪ್ ಹಿಡ್ಕೊತಾರೆ, ತುಂಬ ನೀರು ಹಾಕಿಬಿಡ್ತಾರೆ, ಡ್ರೈನೇಜ್ ಹೋಲಲ್ಲಿ ಹೋಗ್ತಾ ಇರುತ್ತೆ ನೀರು. ಆ ಥರ ಹಾಕಬಾರ್ದು. ಆ ಥರ ಹಾಕಿದ್ರೆ ಏನಾಗುತ್ತೆ ಅಂದರೆ, ನಾವು ಹಾಕಿದ್ದು ಕಂಪೋಸ್ಟೆಲ್ಲ ಹೋಗುತ್ತೆ. ಒಂದು, ಎರಡನೇದಾಗಿ ಗಿಡಗಳು ಸರಿಯಾಗಿ ಬೆಳವಣಿಗೆ ಆಗೋಲ್ಲ. ಕೋಕೋಪೀಟಲ್ಲಿ ಬರೀ ಮೈನಸ್ ಪಾಯಿಂಟೇ ಇಲ್ಲ, ಪ್ಲಸ್ ಪಾಯಿಂಟ್ ಕೂಡ ಇದೆ. ಆ ಪ್ಲಸ್ ಪಾಯಿಂಟ್ ಏನು ಅನ್ನೋದು ನಾನು ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ನಿಮಗೆ. ಇದು ನೋಡಿ, ಇದು ಇಟ್ಟಿಗೆ ರೂಪದಲ್ಲಿ ಸಿಕ್ಕುತ್ತೆ, ಲೂಸ್ ರೂಪದಲ್ಲಿ ಸಿಕ್ಕುತ್ತೆ ಅಂತ ಹೇಳಿದ್ದೀನಲ್ಲ. ಇನ್ನೊಂದು ಏನಂತೇಳಿದರೆ, ಈ ಕೋಕೋಪೀಟನ್ನು ನಾವು ಮಣ್ಣಲ್ಲಿ ಮಿಕ್ಸ್ ಮಾಡೋದ್ರಿಂದ ಒಂದು ಪ್ಲಸ್ ಪಾಯಿಂಟ್ ಏನಂದರೆ, ಮಣ್ಣು ಲೂಸ್ ಆಗುತ್ತೆ. ಯಾವ ಥರ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು, ತೋರಿಸ್ತೀನಿ ನಿಮಗೆ. ಈಗ ಕೆಂಪು ಮಣ್ಣಿರುತ್ತಲ್ಲ, ಇದು ನೋಡಿ, ಇದು ಬರೀ ಕೆಂಪು ಮಣ್ಣಿದು. ಈ ಕೆಂಪು ಮಣ್ಣಲ್ಲಿ ಹಾಗೆ ಕೆಲವರು ಗಿಡ ನೆಡ್ತಾ ಇರ್ತಾರೆ, ಡೈರೆಕ್ಟಾಗಿ ಆ ಗಿಡ ತಂದುಬಿಟ್ಟು ಕೆಂಪು ಮಣ್ಣನ್ನು ಪಾಟಲ್ಲಿ ತುಂಬಿಟ್ಟು ಅದರಲ್ಲಿ ಗಿಡ ನೆಡ್ತಾ ಇರ್ತಾರೆ. ಕೆಲವು ದಿವಸ ಆದ ಮೇಲೆ ಅದು ಬೆಳವಣಿಗೆ ಬರೋಲ್ಲ. ಯಾತಕ್ಕೆ ಅಂತೇಳಿದರೆ, ಆ ಮಣ್ಣು ನಾವು ನೀರು ಹಾಕಿದವಾಗ ಕೆಸರು ಕೆಸರಾಗುತ್ತೆ, ನೀರು ಇಲ್ದಿದ್ದಾವಾಗ ಏನಾಗುತ್ತೆ ಅಂದರೆ ಒಂಥರ ಸಿಮೆಂಟ್ ಥರ ಗಟ್ಟಿಯಾಗಿ ಹೋಗುತ್ತೆ. ಆವಾಗ ಏನಾಗುತ್ತೆ, ಸರಿ ಬೇರು ಬೆಳವಣಿಗೆ ಆಗಲಾರ್ದೆ ಅದರಲ್ಲಿ ಸರಿಯಾಗಿ ನಮಗೆ ಹೂವು ಆಗಲಿ ಹಣ್ಣಾಗಲಿ ಬರೋದಿಲ್ಲ. ಓಕೆನಾ? ಮಣ್ಣನ್ನು ಒಂದೇ ನಾನು ಮಿಕ್ಸ್ ಮಾಡಬಾರ್ದು ಅಂತೇಳಿದೆ. ಹಾಗಾದರೆ ಮಣ್ಣಿಗೆ ಏನು ಮಿಕ್ಸ್ ಮಾಡಬೇಕು? ಸರಿ, ಈಗ ಫಸ್ಟ್ ನಾನು ನಿಮ್ಮ ಕೋಕೋಪೀಟು ಯೂಸ್ ಮಾಡಿಬಿಟ್ಟು ತೋರಿಸ್ತೀನಿ. ಈ ಮಣ್ಣಲ್ಲಿ ಏನು ಥರ ಯಾವ ಥರ ಡಿಫ್ರೆನ್ಸ್ ಬರುತ್ತೆ ನೋಡಿ ನೀವು. ನೋಡಿ, ನಾನು ಮಣ್ಣನ್ನು ಸ್ವಲ್ಪ ತೊಗೊಂಡಿದ್ದೀನಿ. ಇದು ಯಾವುದೇ ಥರದ ಅಳತೆ ಏನು ಹೇಳ್ತಾ ಇಲ್ಲ ನಾನು ನಿಮಗೆ. ಮಾಮೂಲಿ ಆದರೆ 30% ಸಾಯ್ಲು, 30% ಕಂಪೋಸ್ಟು, 30% ಸ್ಯಾಂಡ್ ಯೂಸ್ ಮಾಡಿ ಅಂತ ಹೇಳ್ತಾ ಇರ್ತೀನಿ ನಾನು ನಿಮಗೆ. ಇದರಲ್ಲಿ ನಾನು ನಿಮ್ಗೆ ಹಾಗೆ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಿಮಗೆ. ನೋಡಿ, ಆ ಕೆಂಪು ಮಣ್ಣು ಈ ಕೋಕೋಪೀಟ್ ಹಾಕೋದ್ರಿಂದ ನಿಮ್ಗೆ ಏನು ಡಿಫ್ರೆನ್ಸ್ ಕಾಣಿಸ್ತು ನೋಡಿ. ಅದೇ ನೀವು ರೆಡಿಮೇಡ್ ಸಾಯಿಲ್ ತೊಗೊಂಬರ್ತಾ ಇರ್ತಾರೆ ಕೆಲವರು ನರ್ಸರಿಲಿ, ನಿಮಗೆ ರೆಡಿ ಟು ಯೂಸ್ ಅಂತೇಳಿ ನಿಮಗೆ ಸಾಯಿಲ್ ಮಿಕ್ಸ್ಚರ್ ಸಿಕ್ಕುತ್ತೆ. ಅದರಲ್ಲಿ 60% ಕೋಕೋಪೀಟ್ ಮಿಕ್ಸ್ ಮಾಡಿರ್ತಾರೆ, ಉಳಿದಿದ್ದು ನಿಮಗೆ ಮಣ್ಣು ಗೊಬ್ಬರ ಹಾಕಿರ್ತಾರೆ. ಅದಕ್ಕೋಸ್ಕರ ನೀವು ಗಿಡ ತರ್ತಾ ಚೆನ್ನಾಗೇ ಇರುತ್ತೆ. ಸ್ವಲ್ಪ ದಿವಸ ಆದ್ರ ಮೇಲೆ ಏನಾಗುತ್ತೆ ಅಂದರೆ, ಆ ಗಿಡಗಳಲ್ಲಿ ಹೂವು ಬರೋದು ಕಮ್ಮಿ ಆಗುತ್ತೆ. ನೀವು ನರ್ಸರಿಯಿಂದ ಈ ಸಾಯಿಲ್ ಮಿಕ್ಸ್ ತಂದವರು ಇದ್ರ ಇದು ಮಾಡಿರ್ತೀರ, ನಿಮಗೆ ಗೊತ್ತಾಗಿರುತ್ತೆ ಇದ್ರ ಬಗ್ಗೆ. ನೋಡಿ, ಓಕೆನಾ? ಈಗ ಕೋಕೋಪೀಟ್ ಹಾಕಿದ್ನಲ್ಲ, ಆಮೇಲೆ ಇದು ವರ್ಮಿ ಕಂಪೋಸ್ಟು. ನೋಡಿ, ಇದು ನಮ್ಮ ಯಾರು ಮಾಡಿದ್ದು ವರ್ಮಿ ಕಂಪೋಸ್ಟು. ನೋಡಿ, ಎಷ್ಟು ಮಾಯಿಶ್ಚರಾಗಿ, ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರದ್ದು ನಮ್ಗೆ ಹೊರಗಡೆ ಸಿಕ್ಕಲ್ಲ. ಹೊರಗಡೆ ಯಾವ ಥರ ಇರುತ್ತೆ ಅಂತೇಳಿದರೆ, ಅವ್ರು ಕೆಲವೊಂದು ಸರ್ತಿ ಮಣ್ಣನ್ನು ಕೂಡ ಮಿಕ್ಸ್ ಮಾಡಿರ್ತಾರೆ ಜಾಸ್ತಿ ಆಗಬೇಕಲ್ಲ ಅಂತೇಳಿ. ಆಮೇಲೆ ನೋಡಿ, ನೆಕ್ಸ್ಟ್ ಇನ್ನೊಂದು ಕೌಡಂಗ್ ಕಂಪೋಸ್ಟು, ಅಂದರೆ ಹಸುವಿನ ಗೊಬ್ಬರ ಹಾಕಿದ್ದೀನಿ. ಇದು ಒಣಗಿದ್ದು
ಓಲ್ಡ್ ಆದಷ್ಟು, ಹಸುವಿನ ಗೊಬ್ಬರ ಓಲ್ಡ್ ಆದಷ್ಟು ಕೂಡ ನಮ್ಗೆ ಒಳ್ಳೆ ಬೆನಿಫಿಟ್ ಕೊಡುತ್ತೆ. ಅದರಲ್ಲಿ ಅದನ್ನು ಕಂಪೋಸ್ಟ್ ಯಾವುದೇ ಥರವಾಗಲಿ ಕೂಡ ನಾವು ಬಿಸಿಲಲ್ಲಿ ಇಟ್ಟಿರಬಾರ್ದು, ಸ್ವಲ್ಪ ತೇವಾಂಶ ಇರೋ ಕಡೆ ಅಂದರೆ ನೆರಳಲ್ಲಿ ಇಟ್ಟಿರಬೇಕು. ಅಂದ್ರೇ ಅದರಲ್ಲಿರೋ ಸೂಕ್ಷ್ಮಜೀವಿ ಎಲ್ಲ ಚೆನ್ನಾಗಿದ್ದು ನಮಗೆ ಕಂಪೋಸ್ಟ್ ಹಾಕಿದಾಗ ಒಳ್ಳೆ ಕೆಲಸ ಮಾಡುತ್ತೆ. ನೋಡಿ, ನಾನು ಏನೇನು ಮಿಕ್ಸ್ ಮಾಡಿದೆ, ಮಣ್ಣನ್ನು ಕೋಕೋಪೀಟು ಹಾಗೆ ವರ್ಮಿ ಕಂಪೋಸ್ಟು ಆಮೇಲೆ ಹಸುವಿನ ಇದು ಕೌಡಂಗ್ ಕಂಪೋಸ್ಟ್ ಮಿಕ್ಸ್ ಮಾಡಿದ್ದೀನಿ. ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ ನೋಡಿ. ಇದು ಇದನ್ನು ನಾವು ಡೈರೆಕ್ಟಾಗಿ ಇದನ್ನೇ ತುಂಬಿಟ್ಟು ಗಿಡ ನೆಡಬಾರ್ದು. ಇದನ್ನು ನಾವು ಪಾಟಲ್ಲಿ ಪಾಟಲ್ಲಿ ತುಂಬಿಟ್ಟು ಒಂದು ವಾರ ನೀರು ಹಾಕ್ತಾಯಿದ್ದ, ಆಮೇಲೆ ನಾವು ಅದಕ್ಕೆ ಗಿಡ ಹಾಕಬೇಕು. ಓಕೆನಾ? ಈಗ ಕೋಕೋಪೀಟ್ ಯೂಸ್ ಮಾಡಬಾರ್ದು ಅಂತ ನಾನು ಹೇಳಿದೆ. ಕೋಕೋಪೀಟ್ ಯೂಸ್ ಮಾಡಲಾರ್ದೆ ಮಣ್ಣಿಗೆ ಏನೇನು ಮಿಕ್ಸ್ ಮಾಡ್ಬೋದು ನೋಡಿ. ಒಂದು ವೇಳೆ ನಿಮ್ಮ ಹತ್ರ ಕೋಕೋಪೀಟ್ ಇಲ್ಲ, ಆವಾಗ ಏನು ಮಾಡಬೇಕಂದ್ರೆ, ಈ ಹಟ್ಟಿ ಗೊಬ್ಬರ ಇರುತ್ತಲ್ಲ, ಯಾವುದೇ ಥರದ ಗೊಬ್ಬರ ಇರುತ್ತಲ್ಲ ನಿಮ್ಮ ಹತ್ರ, ಆ ಗೊಬ್ಬರನೇ ಜಾಸ್ತಿ ಹಾಕಬೇಕು. ಮಣ್ಣಲ್ಲಿ ಗೊಬ್ಬರ ಜಾಸ್ತಿ ಮಿಕ್ಸ್ ಮಾಡಬೇಕು. ಆಮೇಲೆ ಆ ಗೊಬ್ಬರ ಇಲ್ಲ ಅಂತೇಳಿದರೆ, ಇದು ನಿಮ್ಮಲ್ಲಿ ಬರೀ ವರ್ಮಿ ಕಂಪೋಸ್ಟ ಸಿಕ್ಕುತ್ತೆ ನಿಮ್ಮ ಏರಿಯಾದಲ್ಲಿ ಅಂದರೆ ವರ್ಮಿ ಕಂಪೋಸ್ಟ್ ಹಾಕ್ಬೋದು. ನಿಮಗೇನಾದರೂ ಈ ಥರ ಮರಳು ಸಿಕ್ಕಿದರೆ, ಮನೆ ಕಟ್ಟದ ಯೂಸ್ ಮಾಡ್ತಾರಲ್ಲ ಮರಳು, ಮರಳು ಸಿಕ್ಕಿದರೆ ಮಣ್ಣಿಗೆ ಮರಳು ಮಿಕ್ಸ್ ಮಾಡಿ ನೆಡೋದು ಕೂಡ ತುಂಬ ಒಳ್ಳೆಯದು. ಮಣ್ಣು ಮರಳು ಎರಡೇ ಸಾಕಾಗಲ್ಲ, ಅದು ಕಂಪೋಸ್ಟ್ ಕೂಡ ಕಂಪಲ್ಸರಿ ಹಾಕಲೇಬೇಕಾಗುತ್ತೆ. ಸರಿನಾ? ಈ ಮರಳು ಸಿಕ್ಕಲಾರ್ದೆ ಇನ್ನೂ ಒಂದು ನಾನು ನಿಮ್ಗೆ ಹೇಳ್ತೀನಿ ಮಣ್ಣಲ್ಲಿ ಏನು ಯೂಸ್ ಮಾಡ್ಬೋದು ಅಂತ. ವರ್ಮಿ ಕಂಪೋಸ್ಟು ಇಲ್ಲಾಂದರೆ ಮರಳು, ಇಲ್ಲ ಅಂತೇಳಿ ಗೊಬ್ಬರ. ಇದೆಲ್ಲದೆ ಇಲ್ಲದೇ ಯಾವುದು ಇಲ್ಲ ಅಂತೇಳಿದರೆ, ನಮ್ಮ ಹತ್ರ ಈ ಥರದ ಈ ಮರದ ಕೆಲಸ ಮಾಡಿರ್ತಾರೆ ನೋಡಿ, ಮರದ್ದು ಕಾರ್ಪೆಂಟ್ರ್ ಹತ್ರ ಈ ಥರ ಪುಡಿ ಇರುತ್ತೆ, ಆ ಚಕ್ಕೆ ಪುಡಿಯೆಲ್ಲ ಇರುತ್ತಲ್ಲ, ಅದನ್ನು ತೊಗೊಂಬಂದುಬಿಟ್ಟು ಸ್ವಲ್ಪ ಓಲ್ಡ್ ಆದ್ರ ಮೇಲೆ ನಾವು ಅದನ್ನ ಯೂಸ್ ಮಾಡ್ಬೋದು. ಇದು ನೋಡಿ, ನಾನು ನಿಮಗೆ ತೋರಿಸ್ತಾ ಇರೋದು 1 ಇಯರ್ ಓಲ್ಡ್ದು. ಇದು ಬಿಸಿಲಲ್ಲಿ ಒಣಗಿ ಮಳೆಯಲ್ಲಿ ನೆಂದು ಈ ಥರ ಒಳ್ಳೆ ಕಂಪೋಸ್ಟ್ ಆಗ ರೆಡಿಯಾಗಿದೆ. ಇದನ್ನು ಕೂಡ ನಾವು ಮಣ್ಣಲ್ಲಿ ಮಿಕ್ಸ್ ಮಾಡ್ಬೋದು. ಇದೆಲ್ಲ ಮಿಕ್ಸ್ ಮಾಡೋದ್ರಿಂದ ನಮಗೇನಾಗುತ್ತೆ, ಮಣ್ಣು ಲೂಸ್ ಆಗುತ್ತೆ. ಓಕೆನಾ? ಸರಿ, ಇವೆಲ್ಲ ಅಲ್ಲದೆ ಇನ್ನೂ ಒಂದು ಕೂಡ ಹೇಳ್ತೀನಿ ನಾನು ನಿಮ್ಗೆ, ಇನ್ನೂ ಒಂದು ಐಡಿಯಾ ಹೇಳ್ತೀನಿ ಏನಂತ. ಇದು ನೋಡಿ, ಬರೀ ಒಣಗಿದ ಎಲೆ, ಇದು ಮರದಿಂದ ಎಲೆ ಉದುರಿರುತ್ತಲ್ಲ, ಅದನ್ನು ನಾವು ಸ್ವಲ್ಪ ಒಂದೆರಡು ದಿವಸ ನೀರಲ್ಲಿ ನೆನೆಸಿಟ್ಬಿಟ್ಟು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಕಟ್ಟಿಟ್ಟರೆ, ಅಥವಾ ಓಪನ್ ಪ್ಲೇಸ್ ಇದೆ ಅಂದ್ಕೊಳ್ಳಿ, ಆವ ರಾಶಿ ಹಾಕಿ ಇದು ಮಾಡಿದ ಅವಾಗ ನೀರು ಹಾಕ್ತಾಯಿದ್ರೆ ನಮಗೆ ಈ ಥರ ಪುಡಿ ಪುಡಿ ಆಗಿರುತ್ತೆ. ಇದು ಕೂಡ ಒಳ್ಳೆ ನಮಗೆ ಮಣ್ಣಿಗೆ ಫಲವತ್ತತೆ ಕೊಡುತ್ತೆ. ಇದು ಈ ಒಣಗಿದ ಎಲೆದು ಕೂಡ, ಇದು ಲೀಫ್ ಮೋಲ್ಡ್ ಕಂಪೋಸ್ಟ್ ಅಂತ ಹೇಳ್ತಾರೆ ಇದಕ್ಕೆ. ಇದು ಕೂಡ ತುಂಬ ಫಲ, ಇದು ಡೈರೆಕ್ಟಾಗಿ ಇದು ನಮ್ಮ ಕಂಪೋಸ್ಟ್ ಆಗಬೇಕಿದ್ರೆ ಕನಿಷ್ಠ 1 ಇಯರ್ ಆದರೂ ಬೇಕು ನಮಗೆ ಈ ಒಣಗಿದ ಎಲೆ. ಆದರೆ ಇದಕ್ಕೆ ದನದ ಸಗಣಿ ಆಗಲಿ, ದನದ ಗೋಮೂತ್ರ ಆಗಲಿ ಹಾಕ್ತಾ ಇದ್ರೆ ಏನಾಗುತ್ತೆ ಅಂದರೆ, ಸ್ವಲ್ಪ ಬೇಗ ನಮಗೆ ಅದು ಡಿಕಂಪೋಸ್ಟ್ ಆಗುತ್ತೆ ಒಣಗಿದ ಎಲೆ. ಓಕೆನಾ? ಸರಿ, ಇವಾಗ ಇದೆಲ್ಲ ಮಿಕ್ಸ್ ಮಾಡಿದರೆ ನಮಗೇನಾಗುತ್ತೆ ಅಂತ ಹೇಳಿದರೆ, ಒಳ್ಳೆ ಒಂದು ಫಲವತ್ತವಾದ ಒಂದು ಮಣ್ಣು ಮರಳಿನ ಮಿಶ್ರಣ ಸಿಕ್ಕುತ್ತೆ ನಮಗೆ. ಓಕೆನಾ? ಇದರಲ್ಲಿ ಯಾವುದು ಬೇಕೋ ನೀವು ಯೂಸ್ ಮಾಡ್ಬೋದು. ಎಲ್ಲ ಯೂಸ್ ಮಾಡಬೇಕಂತ ನಾನು ಹೇಳ್ತಾ ಇಲ್ಲ, ನಿಮ್ಮ ಹತ್ರ ಯಾವುದಿದೆಯೋ ಅದು, ಒಂದು ಕೌಡಂಗ್ ಕಂಪೋಸ್ಟು, ಇಲ್ಲ ಕಿಚನ್ ವೇಸ್ಟ್ ಕಂಪೋಸ್ಟು, ಇಲ್ಲ ಅಂತೇಳಿದರೆ ಈ ಲೀಪ್ ಮೋಲ್ಡು ಯಾವುದಾದ್ರು ಹಾಕ್ಬೋದು. ಮರಳಿಲ್ಲ ಅಂತೇಳಿದರೆ ಮರದ ಹೊಟ್ಟು ತೊಗೊಬೋದು, ಇಲ್ಲ ಅಂತೇಳಿದರೆ ನಮ್ಮ ಮಾಮೂಲಿ ಜಾಸ್ತಿ ಕಂಪೋಸ್ಟ್ ಹಾಕ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಜಾಸ್ತಿಯಾಗಿ ಕೋಕೋಪೀಟ್ ಮಾತ್ರ ಹಾಕಬೇಡಿ. ಕೋಕೋಪೀಟ್ ಹಾಕಿದರೆ ಗಿಡಗಳಲ್ಲಿ ಪ್ರಾಬ್ಲಮ್ ಕಂಪಲ್ಸರಿ ಕಾಣಿಸುತ್ತೆ. ಕೋಕೋಪೀಟ್ ಎಲ್ಲಿ ಯೂಸ್ ಮಾಡಬೇಕಂತ ಕೂಡ ನಾನು ಹೇಳ್ತೀನಿ ನಿಮಗೆ, ನಾನು ನಿಮ್ಗೆ ಪಾಯಿಂಟ್ ಹೇಳ್ತೀನಿ ಅಂತೇಳಿ. ನೋಡಿ, ಇದೀವಾಗ ಮಿಕ್ಸ್ ಆಗೋಗಿದೆ, ನೀಟಾಗಿದೆ. ಇದೀವಾಗ ಇದನ್ನೆಷ್ಟಕ್ಕೂ ಮುಂಚೆ ಹೇಳ್ದಂಗೆ ನಾವು ಪಾಟಲ್ಲಿ ತುಂಬಿಸ್ಬಿಟ್ಟು ಅದಕ್ಕೆ ನೀರು ಹಾಕ್ತಾ ಇರಬೇಕು 1 ವೀಕ್ ತನಕ. 1 ವೀಕ್ ಆದ್ರ ಮೇಲೆ ನಾವು ಅದರಲ್ಲಿ ಬೀಜ ಹಾಕ್ಬೋದು, ಇಲ್ಲ ಅಂತೇಳಿದರೆ ಗಿಡ ನೆಡ್ಬೋದು. ಆವಾಗ ನಿಮ್ಮ ಗಿಡಗಳಿಗೆ ಯಾವುದೇ ಥರ ಪ್ರಾಬ್ಲಮ್ ಬರಲ್ಲ. ಆದರೆ ನೀವು ಕೋಕೋಪೀಟ್ ಯೂಸ್ ಮಾಡಲೇಬೇಕಂತ ನೀವು ಮನ್ಸು ಮಾಡಿದರೆ ಮಾತ್ರ 10-20% ಮಾತ್ರ ಕೋಕೋಪೀಟ್ ಯೂಸ್ ಮಾಡಿ, ಅದಕ್ಕಿಂತ ಜಾಸ್ತಿ ಕೋಕೋಪೀಟನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಕೋಕೋಪೀಟ್ ಯೂಸ್ ಮಾಡೋದ್ರಿಂದ ಏನೇನು ಪ್ರಾಬ್ಲಮ್ ಬರುತ್ತೆ ಅಂತ ಇಷ್ಟಕ್ಕೆ ಮುಂಚೆ ನಾನು ಹೇಳಿದ್ದೀನಿ. ಯಾಕಂದರೆ ಅದು ಮಾಯಿಶ್ಚರ್ ಹಿಡಿದಿಟ್ಕೊಳ್ಳುತ್ತೆ, ಅದು ಜಾಸ್ತಿ ನೀರು ಹಿಡಿದಿಟ್ಕೊಳ್ಳೋದ್ರಿಂದ ನಮ್ಮ ಗಿಡಗಳಲ್ಲಿ ಬೇರಿಗೆ ಬೇಕಾದಕ್ಕಿಂತ ಜಾಸ್ತಿ ನೀರು ಸಿಕ್ಕೋದ್ರಿಂದ ಅದೇನಾಗುತ್ತೆ ಅಂತೇಳಿದರೆ ಗಿಡ ಅದು ಬೆಳವಣಿಗೆ ಸರಿಯಾಗಲ್ಲ. ಆಮೇಲೆ ಏನಾಗುತ್ತೆ ಅಂತೇಳಿ ಒಂಥರ ಪಾಚಿ ಕಟ್ಟಿದಂಗೆ ಆಗುತ್ತೆ ಮಣ್ಣಿನ ಮೇಲೆ, ಗ್ರೀನ್ ಕಲರಾಗಿ ಒಂದು ಇದಿರುತ್ತೆ,
ಲೇಯರ್ ಥರ ಬರುತ್ತೆ. ಆವಾಗ ನಮ್ಮ ಗಿಡಗಳು ಅಲ್ಲದೆ ಸರಿಯಾಗಿ ಬೆಳವಣಿಗೆ ಆಗೋಲ್ಲ, ಕೊಳತೋಗುತ್ತೆ. ಮಳೆಗಾಲದಲ್ಲಂತೂ ತುಂಬ ಪ್ರಾಬ್ಲಮ್ ಕೊಡುತ್ತೆ ಮಳೆಗಾಲ ಚಳಿಗಾಲದಲ್ಲಿ. ಸ್ವಲ್ಪ ಮಟ್ಟಿಗೆ ಬೇಸಿಗೆಯಲ್ಲಿ ಕೋಕೋಪೀಟ್ ಯೂಸ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗೋಲ್ಲ, ಯಾಕಂದರೆ ಬೇಸಿಗೆಯಲ್ಲಿ ಜಾಸ್ತಿ ಬಿಸಿ ಇರುತ್ತಲ್ಲ, ಆವಾಗ ಇದರಲ್ಲಿರೋ ನೀರು ಹಿಡಿದಿಟ್ಕೊಳ್ಳೋದ್ರಿಂದ ಇದಾಗುತ್ತೆ. ಇನ್ನೊಂದು, ಕೋಕೋಪೀಟನ್ನು ನಾವು ತೊಗೊಂಬಂದು ಅದು ಒಂದು ವಾರ ನೀರಲ್ಲಿ ಇಟ್ಬಿಟ್ಟು ಆಮೇಲೆ ಅದು ಹಿಂಡಿ ನಾವು ಸ್ವಲ್ಪ ಒಣಗಿಸಿ ಅದನ್ನು ನಾವು ಕಂಪೋಸ್ಟಲ್ಲಿ ಯೂಸ್ ಮಾಡ್ಬೋದು. ಸಿಟೀಲಿ ನಾವು ಕಿಚನ್ ಕಂಪೋಸ್ಟ್ ರೆಡಿ ಮಾಡ್ಕೊತೀರಲ್ಲ ಅಂಥವ್ರು ಇದನ್ನು ಹಾಕ್ಬೋದು. ಅಂದರೆ ನಮಗೆ ಕಿಚನ್ ವೇಸ್ಟು ಪ್ಲಸ್ ಇದನ್ನು ಮಿಕ್ಸ್ ಮಾಡಿ ಒಂದು ಪಾಟಲ್ಲಾಗಲಿ ಒಂದು ಇದರಲ್ಲಾಗಲಿ ಯಾವುದ್ರಲ್ಲಾರು ಹಾಕ್ತಾಯಿದ್ರೆ ನಮ್ಗೆ 6-5 ತಿಂಗಳೊಳಗೆ ಕಂಪೋಸ್ಟ್ ಚೆನ್ನಾಗಾಗುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಇನ್ನೊಂದು, ಕಟಿಂಗ್ ನೆಡ್ತಾ ಈ ಕೋಕೋಪೀಟನ್ನು ಯೂಸ್ ಮಾಡ್ಬೋದು. ಬೇರ್ ಜಾಸ್ತಿ ಬೇಕಂದಾವಾಗ ಅಂಥ ಕಡೆ ಇದನ್ನು ನಾವು ಕೋಕೋಪೀಟಲ್ಲಿ ನೆಡೋದ್ರಿಂದ ಬೇಗ ಬೇರ್ ಬರುತ್ತೆ. ಓಕೆನಾ? ಬೀಜ ಹಾಕೋ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು. ಬೀಜ ಹಾಕೋದ್ರಲ್ಲಿ ಕೂಡ ಈ ಕೋಕೋಪೀಟು ಯೂಸ್ ಮಾಡ್ಬೋದು. ಇವೆರಡು ಮೂರು ಕಡೆ ಬಿಟ್ಬಿಟ್ಟು ಬೇರೆ ಕಡೆ ಎಲ್ಲೂ ಹಾಕಬೇಡಿ. ನೀವು ಒಂದು ವೇಳೆ ಏನಾದರೂ ಜಾಸ್ತಿ ಹಾಕಿದರೆ ಪ್ರಾಬ್ಲಮ್ ಬರುತ್ತೆ. ಇದ್ರ ಬಗ್ಗೆ ನಾನು ಇನ್ನೊಂದು ವೀಡಿಯೋ ಕಂಪ್ಲೀಟ್ ಮಾಡಿ ಹೇಳ್ತೀನಿ ನಿಮಗೆ. ಓಕೆನಾ? ಇದು ಫ್ರೆಂಡ್ಸ್ ಇವತ್ತಿನ ನನ್ನ ವೀಡಿಯೋ. ನಿಮ್ಗೆ ಇಷ್ಟ ಆಯ್ತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್ ಬಾಯ್.